हाय फ्रेंड्स, इवत्तिन वीडियोदल्ली फेब्रवरी 14 ಈ ದಿನವನ್ನ ಯಾಕೆ ಪ್ರೇಮಿಗಳ ದಿನವಾಗಿ ಆಚರಣೆ ಮಾಡ್ತಾರೆ, ವ್ಯಾಲೆಂಟೈನ್ ಡೇ ಹಿಂದಿನ ಇತಿಹಾಸ ಏನು ಅನ್ನೋದನ್ನ ಹೇಳ್ತೀನಿ. ಫೆಬ್ರವರಿ 14 ಅನ್ನ ವ್ಯಾಲೆಂಟೈನ್ಸ್ ಡೇ ಆಗಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮೊದಲಿಗೆ ಇಟಲಿಯಲ್ಲಿ. ಸೊ ಇದು ಇಟಲಿಯಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಇದರ ಹಿಸ್ಟ್ರಿ ಕೂಡ ಇಟಲಿಯಲ್ಲೇ ಇರುತ್ತೆ. ಹಾಗಾದ್ರೆ ಈ ಒಂದು ಡೇ ಸೆಲೆಬ್ರೇಷನ್ ಹಿಂದಿನ ಟ್ರೂ ಸ್ಟೋರಿ ಏನು ಅನ್ನೋದನ್ನ ನೋಡೋಣ. ಮೂರನೇ ಶತಮಾನದಲ್ಲಿ ಅಂದ್ರೆ ಕ್ರಿಸ್ತಶಕ 170ರಲ್ಲಿ ಇಟಲಿಯಲ್ಲಿ ರೋಮನ್ ಸಾಮ್ರಾಜ್ಯದ ಆಡಳಿತ ಇತ್ತು. ಆಗ ಅಲ್ಲಿನ ಚಕ್ರವರ್ತಿಯಾಗಿದ್ದು ಎರಡನೇ ಕ್ಲಾಡಿಯಸ್. ಈತನ ಆಡಳಿತದ ಅವಧಿ ಅಲ್ಲಿನ ಕ್ರಿಶ್ಚಿಯನ್ಸ್ ಗೆ ಕಿರುಕುಳ ಆಗಿತ್ತು. ಯಾಕಂದ್ರೆ ಆತ ಕೆಲವೊಂದು ಸ್ಟ್ರಿಕ್ಟ್ ಲಾಸ್ ಗಳನ್ನು ಫಾಲೋ ಮಾಡುವಂತೆ ಅಲ್ಲಿನ ಪ್ರಜೆಗಳಿಗೆ ಹಿಂಸೆ ನೀಡುತ್ತಿದ್ದ. ಎರಡನೇ ಕ್ಲಾಡಿಯಸ್ನ ಅವಧಿಯಲ್ಲಿ ರೋಮ್ನಲ್ಲಿಯೂ ಒಬ್ಬರು ಕ್ರಿಶ್ಚಿಯನ್ಸ್ ಅಂತ ಇದ್ರು. ಸೊ ಅವ್ರ ನೇಮ್ ಬಿಷಪ್ ವ್ಯಾಲೆಂಟೈನ್ಸ್. ಸಂತ ಬಿಷಪ್ ವ್ಯಾಲೆಂಟೈನ್ಸ್ ರೋಮ್ನ ಚಕ್ರವರ್ತಿ ಕ್ಲಾಡಿಯಸ್ ಅವರ ಒಂದು ಆಜ್ಞೆಯನ್ನ ಮೀರಿ ಪ್ರೇಮಿಗಳನ್ನ ಮದುವೆ ಮಾಡುವಂತಹ ಕೆಲಸ ಮಾಡುತ್ತಿದ್ದರು. ಪ್ರೇಮಿಗಳನ್ನ ಮದುವೆ ಮಾಡಿಸುವ ವಿಚಾರ ಚಕ್ರವರ್ತಿಯ ದೃಷ್ಟಿಯಲ್ಲಿ ಮಹಾ ಅಪರಾಧವಾಗಿತ್ತು. ಯಾಕಂದ್ರೆ ಯುದ್ಧದ ಸಂದರ್ಭದಲ್ಲಿ ಯುವಕರು ಮದುವೆಯಾಗುವುದು ಆ ಚಕ್ರವರ್ತಿಗೆ ಇಷ್ಟವಿರಲಿಲ್ಲ. ಯಾಕೆಂದ್ರೆ ಅವನ ಪ್ರಕಾರ ಯುವಕರು ಮದುವೆಯಾಗದೆ ಒಬ್ಬಂಟಿಯಾಗಿದ್ದಷ್ಟು ಯುದ್ಧದಲ್ಲಿ ಉತ್ತಮ ರೀತಿಯಲ್ಲಿ ಹೋರಾಡುತ್ತಾರೆ ಎಂಬ ಭಾವನೆ ಆತನದಾಗಿತ್ತು. ಕ್ಲಾಡಿಯಸ್ನ ಈ ಒಂದು ವಿಚಾರದ ಬಗ್ಗೆ ಸಂತ ಬಿಷಪ್ ವ್ಯಾಲೆಂಟೈನ್ಸ್ ಅಸಮಾಧಾನವನ್ನ ಹೊಂದಿರ್ತಾರೆ. ಸೊ ಯಾರಾದರೂ ಮದುವೆಯಾಗಲಿಕ್ಕೆ ಬಯಸುವವರು ಬಂದು ಈ ಸಂತನ ಹತ್ರ ತಿಳಿಸಿದ್ರೆ ಈತ ಸೀಕ್ರೆಟ್ ಆಗಿ ಅವರ ಮದುವೆಗಳನ್ನ ಮಾಡಿಸ್ತಾ ಇದ್ರು. ಈ ವಿಚಾರ ತಿಳಿದ ಕ್ಲಾಡಿಯಸ್ ಬಿಷಪ್ ವ್ಯಾಲೆಂಟೈನ್ಸ್ ರವರನ್ನ ಜೈಲು ಶಿಕ್ಷೆಗೆ ಒಳಪಡಿಸುತ್ತಾರೆ. ವ್ಯಾಲೆಂಟೈನ್ಸ್ ರವರ ಸಾವಿನ ನಂತರ ಫೆಬ್ರವರಿ 14ನ್ನ ವ್ಯಾಲೆಂಟೈನ್ಸ್ ಡೇ ಆರ್ ಸೇಂಟ್ ವ್ಯಾಲೆಂಟೈನ್ಸ್ ಡೇ, ಫೆಸ್ಟ್ ಆಫ್ ಸೇಂಟ್ ವ್ಯಾಲೆಂಟೈನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಇಟಲಿಯಲ್ಲಿ ಸ್ಟಾರ್ಟ್ ಆದಂತಹ ಈ ಒಂದು ಆಚರಣೆ ಪ್ರಪಂಚದ ಹಲವು ಸ್ಥಳಗಳಲ್ಲಿ ಫೆಸ್ಟಿವಲ್ ಆಫ್ ಲವ್ ಆಗಿ ಆಚರಣೆಗೆ ಬಂತು.